ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮುಂಜಾನೆ ಶುಭ ವಂದನೆಗಳು. ವಿಷಯ ಕನ್ನಡ, ತರಗತಿ ಮೂರನೇ ತರಗತಿ. ನೋಡ್ರಿ ಮಕ್ಕಳೇ, ಮೂರನೇ ತರಗತಿ ಒಳಗ ಸರಳ ಶಬ್ದಗಳನ್ನ ನೋಡ್ತೀವಿ. ಇವಾಗ ಒತ್ತಕ್ಷರ ಶಬ್ದಗಳನ್ನ ಅಂದ್ರೆ ಪದಗಳನ್ನ ಓದಿ ಬರೆಯಿರಿ. ಮನೆಯಿಂದ ತರಗತಿ ಒಳಗ ಅಕ್ಷರಗಳನ್ನ ನಕಲು ಮಾಡುವುದು, ಯಾವ ಅಕ್ಷರ ಅಂದ್ರೆ ಇದ್ದ ಅಕ್ಷರಗಳನ್ನ ನೋಡಿ ಓದಿ ಬರೆಯುವುದನ್ನ ತಿಳ್ಕೊಂಡಿವಿ. ಇವತ್ತಿನ ಅವಧಿಯೊಳಗ ಯಾವ್ದನ್ನ ನೋಡೋದಂದ್ರೆ ಒತ್ತಕ್ಷರ ಶಬ್ದಗಳನ್ನ ಪದಗಳನ್ನ ಓದಿ ಬರೆಯಿರಿ. ಯಾವ್ಯಾವ ಪದಗಳ ಅದಾವ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಅಜ್ಜ. ನೋಡ್ರಿ, ಜ ತಳಗ ಝ ಒತ್ತನ್ನ ಕೊಟ್ಟಿವಿ. ಅದೇ ಯಾವ ಅಕ್ಷರ ಇದೆಯ ಅಕ್ಷರದ ಒತ್ತನ್ನ ಕೊಟ್ಟಿವಿ, ಅದು ಒತ್ತಕ್ಷರ. ಏನಾಗುತ್ತಿದ ಅಜ್ಜ. ಎರಡನೇದಾಗಿ ಅಜ್ಜಿ, ಮಜ್ಜಿಗೆ. ನೋಡ್ರಿ ಮಕ್ಕಳೇ, ಕಜ್ಜಾಯ. ಸಜ್ಜನ. ಸಜ್ಜನ ಬೆಟ್ಟ. ರಟ್ಟು. ಪಟ್ಟ. ಮೆಟ್ಟಿಲು. ತೊಟ್ಟಿಲು. ಅಣ್ಣ. ಅಕ್ಷರ ನೋಡ್ರಿ, ಒತ್ತಕ್ಷರ ಮೇಲಿನ ಅಕ್ಷರ ಯಾವ ತರ ಐತಲ್ಲ ಅದೇ ತರ ಒತ್ತಕ್ಷರವನ್ನ ಕೊಟ್ಟಿವಿ. ಬಣ್ಣ. ಬೆಣ್ಣೆ. ಕಣ್ಣು. ಹಣ್ಣು. ಏನಿದೆ ಕನ್ನಡ ಸನ್ನಾಟ. ಹಣ್ಣೆ. ಸಣ್ಣ ಮರ. ಕೊಬ್ಬು. ಕಬ್ಬು. ನೋಡ್ರಿ, ಈ ತರ ಅಕ್ಷರಗಳನ್ನ ಯಾವ ಅಕ್ಷರದ ಅದೇ ಅರ್ಧ ಒತ್ತಕ್ಷರ ಏನೇ ಕೊಡ್ತೀವಲ್ಲ ಅದ ಏನಾಗುತ್ತೆ ನೋಡ್ರಿ, ಒತ್ತಕ್ಷರ ಪದಗಳನ್ನ ನೋಡ್ತೀವಿ. ನೀವು ಕೂಡ ಮಕ್ಕಳೇ